ಸೈನ್ ಎ ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಟ್ ಸ್ಕ್ವೈರ್ ಎ ಸೆವೆನ್ ಇಲ್ಲಿ ನೀವು ಯೋಚನೆ ಮಾಡಬೇಕು ಇದು ಸೆವೆನ್ ಹೇಗೆ ಬರುತ್ತೆ ಏಳು ಹೇಗೆ ಬರುತ್ತೆ ಅಂಥೇಳಿ ಸಮೀಕರಣದ ಈ ಬದಿಯಲ್ಲಿರುವಂತಹ ಎಕ್ಸ್ಪ್ರೆಷನ್ ಈ ಬದಿಯಲ್ಲಿರುವಂತಹ ಎಕ್ಸ್ಪ್ರೆಷನ್ಗೆ ಸಮ ಅಂತೇಳಿ ನಾವು ಸಾಧಿಸಬೇಕಾಗಿದೆ ಹೌದಾ ಪ್ರೂವ್ ಮಾಡಬೇಕಾಗಿದೆ ಸಾಧಿಸಿ ಅಂತ ಆಯಿತು ಹಾಂ ಈಗ ನಾವು ಸಾಧಿಸೋ ಮೊದಲು ಇಲ್ಲಿ ಸಂಖ್ಯೆ ಬರಬೇಕು ಅಂತ ಹೇಳಿದ್ರೆ ಈ ಸೈನ್ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಅನ್ನೋದು ಒಂದಕ್ಕೆ ಸಮ ಈ ಥರದ್ದು ಹಲವು ಬಂದವು ಅಂತ ಹೇಳಿದ್ರೆ ಏಳು ಬರುತ್ತೆ ಅಂತ ಆಗುತ್ತೆ ಈಗ ಅದು ಬರಬೇಕು ಅಥವಾ ಇನ್ಯಾವ್ಯಾವ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟೀಸ್ನ ನಾವಿಲ್ಲಿ ಅಪ್ಲೈ ಮಾಡ್ಬೋದು ಒಮ್ಮೆ ನಮಗೆ ಗೊತ್ತಿರುವಂತಹ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟೀಸ್ನ ರೀಕಾಲ್ ಮಾಡೋಣ ಇಲ್ಲಿ ಗಮನಿಸಿ ಸ್ಕ್ವೇರ್ ತೀಟಾ ಪ್ಲಸ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ ಒಂದು ನ ಪಡಿಬೋದು ಹಾಗೆ ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಒಂದು ಈಕ್ವಲ್ಸ್ ಕೋಸಿಕೆಂಡ್ ಸ್ಕ್ವೇರ್ ತೀಟ ಆಗುತ್ತೆ ಅಥವಾ ಇದನ್ನೇ ನಾವು ಕೋಸಿಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಕಾರ್ಡ್ ಸ್ಕ್ವೇರ್ ತೀಟ ಅಂತ ಬಂತ ಹೇಳಿದ್ರೆ ಆಗ ಅದರ ಬೆಲೆ ಒಂದು ಆಗುತ್ತೆ ನಮಗೆ ಬೇಕಾದಂತಹ ಕಾರ್ಡ್ ಸ್ಕ್ವೇರ್ ಸಹ ಬರಬಹುದು ಅನ್ನಿಸ್ತಿದೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಈಕ್ವಲ್ಸ್ ಸಿಕೆಂಡ್ ಸ್ಕ್ವೇರ್ ತೀಟ ಅಂದರೆ ಸಿಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟ ಅಂದರೆ ಒಂದು ಆಗುತ್ತೆ ಈಗ ನಾವು ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಇಲ್ಲಿ ಸೈನ್ ಎ ಇರೋ ಜಾಗದಲ್ಲಿ ಸೈನ್ ಸ್ಕ್ವಯರ್ ಎ ಆಗಬೇಕಾಗುತ್ತೆ ಹಾಗೆ ಕೊಸಿಕೆಂಡ್ ಸ್ಕ್ವಯರ್ ತೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಕಾರ್ಡ್ ಸ್ಕ್ವಯರ್ ತೀಟಾ ಪ್ಲಸ್ ಒಂದು ಅಂತ ಹೇಳಿದ್ರೆ ಇದು ಕೊಸಿಕೆಂಡ್ ಸ್ಕ್ವಯರ್ ಎ ಆಗಬೇಕಾಗತ್ತೆ ಅದಕ್ಕಾಗಿ ಮೊದಲಿಗೆ ನಾನು ಈ ಬದಿಯಲ್ಲಿ ಇರುವುದನ್ನು ತೆಗೆದುಕೊಂಡು ಸಿಂಪ್ಲಿಫೈ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇನೆ ನೀವಾಗೆ ಈ ಒಂದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ನಿಮ್ಮ ಬಳಿ ಯೋಚನೆಗಳಿದ್ರೆ ಅಥವಾ ನೀವು ಸಹ ಇದನ್ನು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ನೀವು ಸಹ ನಿಟ್ಟಿನಲ್ಲಿ ನಾನೀಗ ಕೊಟ್ಟಿರುವಂತಹ ಕ್ಲೂ ಬಳಸಿ ಟ್ರೈ ಮಾಡಿ ಇಲ್ಲ ನಿಮ್ಗೆ ಅದು ಒಳಿಲಿಲ್ಲ ಅಂತ ಹೇಳುದು ಅಂತ ಹೇಳಿದ್ರೆ ಒಟ್ಟಾಗಿ ನಾವೀಗ ಸಮಸ್ಯೆಯನ್ನ ಪರಿಹರಿಸೋಣ ಮೊದಲಿಗೆ ನಾನೀಗ ಸೈನ್ಸ್ ಸ್ಕ್ವೇರಿಯೇ ಕೊಸಿಕೆಂಟ್ ಸ್ಕ್ವೇರಿ ಆ ರೀತಿ ಬರಬೇಕು ಅಂತ ಹೇಳಿದ್ರೆ ಇದನ್ನ ಸಿಂಪ್ಲಿಫೈ ಮಾಡೋಣ ಇದು ಯಾವ ರೂಪದಲ್ಲಿದೆ ಅಂದ್ರೆ ನಿಮಗೆ ಗೊತ್ತಿದೆ ಎ ಪ್ಲಸ್ ಬಿ ಟು ದ ಪವರ್ ಟು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಅದರ ವಿಸ್ತರಣಾ ರೂಪ ಅಂದ್ರೆ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ನಾವು ಈ ಬದಿಯನ್ನು ತೆಗೆದುಕೊಂಡು ಪ್ರೂವ್ ಮಾಡ್ತಾ ಹೋಗೋಣ ಸಮೀಕರಣದ ಈ ಬದಿಯನ್ನು ಉತ್ತರವಾಗಿ ಪಡಿತೀವ ನೋಡೋಣ ಈಗ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಅದು ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೆಂಟ್ ಸ್ಕ್ವಯರ್ ಎ ನಾವು ಈ ಕೊಸಿಕೆಂಟ್ ಸ್ಕ್ವಯರ್ ಎನ ಒನ್ ಓವರ್ ಸೈನ್ ಸ್ಕ್ವಯರ್ ಎ ಅಂತಲೂ ಬರಿಬೋದು ಆಗ ಸೈನ್ಯ ಪ್ಲಸ್ ಒನ್ ಓವರ್ ಸೈನ್ಯೇ ಬರ್ತಿತ್ತು ಆದರೆ ನಮಗೆ ಡಿನಾಮಿನೇಟರಲ್ಲಿ ಇತ್ತು ಅಂತ ಹೇಳಿದ್ರೆ ಸಿಂಪ್ಲಿಫೈ ಮಾಡೋದು ಸ್ವಲ್ಪ ಕ್ಲಿಷ್ಟ ಅನ್ಸುತ್ತೆ ಅದಕ್ಕೆ ಫಸ್ಟು ನಾವು ಕೊಸಿಕೆಂಡ್ ಸ್ಕ್ವೇರ್ನಲ್ಲೇ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ನಂತರ ನಮಗೆ ಅವಶ್ಯಕತೆ ಬಿತ್ತು ಅಂತ ಹೇಳಿದ್ರೆ ಕೊಸಿಕೆಂಟ್ ಎ ಜಾಗದಲ್ಲಿ ಒನ್ ಓವರ್ ಸೈನ್ಯಯನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು ಕೊಸಿಕೆಂಟ್ ಸ್ಕ್ವೇರ್ ಎ ಜಾಗದಲ್ಲಿ ಒನ್ ಓವರ್ ಸೈನ್ಸ್ ಸ್ಕ್ವಯರ್ ಎನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಥವಾ ಕೊಸಿಕೆಂಟ್ ಸ್ಕ್ವೇರ್ ಎ ಜಾಗದಲ್ಲಿ ಕಾರ್ಡ್ ಸ್ಕ್ವೇರ್ ಎ ಪ್ಲಸ್ ಒಂದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನೋಡೋಣ ಪ್ಲಸ್ ಎರಡು ಇಂಟು ಸೈನ್ಯ ಇಂಟು ಕೊಸಿಕೆಂಟ್ ಎ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೀಕೆಂಡ್ ಸ್ಕ್ವಯರ್ ಎ ನೀವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಐಡೆಂಟಿಟಿನ ಇದನ್ನು ಸ್ವಲ್ಪ ನಾವು ಇಲ್ಲಿಂದ ಕೆಳಭಾಗಕ್ಕೆ ತರೋಣ ಹಾಂ ಇಲ್ಲಿ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೀಕೆಂಡ್ ಸ್ಕ್ವಯರ್ ಎ ಪ್ಲಸ್ ಎರಡು ಇಂಟು ಕಾಸ್ಯ ಇಂಟು ಸಿ ಎ ಟು ಎ ಬಿ ಅಲ್ವಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈಗ ನೀವು ನೋಡ್ತಾ ಇರ್ಬೋದು ಈ ಸೈನ್ಯ ಮತ್ತು ಕೊಸಿ ಎ ಕ್ಯಾನ್ಸಲ್ ಆಗುತ್ತೆ ಯಾಕೆಂದ್ರೆ ಅವೆರಡು ರೆಸಿಪ್ರೋಕಲ್ ಆಗಿದೆ ಕಾಸ್ಯ ಮತ್ತು ಸಿ ಎ ಕ್ಯಾನ್ಸಲ್ ಆಗಿದೆ ಬಿಕಾಸ್ ಸಿಕೆಂಟಿ ಅನ್ನೋದು ಒನ್ ಅವರ್ ಕಾಸಿಯೇನೆ ಆಗುತ್ತೆ ಇಲ್ಲಿ ಕೊಸಿಕೆಂಟಿ ಅನ್ನೋದು ಒನ್ ಅವರ್ ಸೈನ್ಯ ಆಗುತ್ತೆ ಇಲ್ಲಿ ಉಳ್ಕೊಳ್ಳೋ ಅಂಥದ್ದು ಎರಡು ಇಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಎರಡು ಇನ್ನು ನೀವು ಈ ಸೈನ್ಸ್ ಕ್ವಯರಿಯೆ ಮತ್ತು ಕಾಸ್ಕ್ವಯರಿಯೆ ಜಾಗದಲ್ಲಿ ಒಂದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾಗಿರುತ್ತೆ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಸೈನ್ಸ್ ಕ್ವರಿಯೆ ಮತ್ತು ಕಾಸ್ಕ್ವರಿ ಜಾಗದಲ್ಲಿ ಒಂದು ಇದೆ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಗ್ತಾ ಇರುವಂಥದ್ದು ಎರಡು ಹಾಗೆ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಗ್ತಾ ಇರುವಂಥದ್ದು ಎರಡು ಒಟ್ಟು ಎರಡು ಪ್ಲಸ್ ಎರಡು ಪ್ಲಸ್ ಒಂದು ಅಂತ ಹೇಳಿದ್ರೆ ಐದು ಆಯಿತು ಇನ್ನೂ ಎರಡು ನಮಗೆ ಬೇಕಾಗಿದೆ ಇನ್ನು ಉಳ್ಕೊಳ್ತಾ ಇರುವಂಥದ್ದು ಕೊಸಿಕೆಂಡ್ ಸ್ಕ್ವಯರ್ ಎ ಪ್ಲಸ್ ಸಿಕೆಂಡ್ ಸ್ಕ್ವಯರ್ ಎ ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಇದು ಐದು ಆಯಿತು ಈಗ ಈ ಕೊಸಿಕೆಂಡ್ ಸ್ಕ್ವೇರ್ಗೆ ಮತ್ತು ಸೀಕೆಂಡ್ ಸ್ಕ್ವೇರ್ ಎ ಹೋಗಿ ನಮಗೆ ಟ್ಯಾನ್ ಸ್ಕ್ವೇರ್ಗೆ ಮತ್ತು ಕಾರ್ಡ್ ಸ್ಕ್ವೇರ್ ಎ ಬೇಕಾಗಿದೆ ಜೊತೆಗೆ ಏಳು ಆಗಬೇಕು ಅಂತ ಹೇಳಿದ್ರೆ ಮತ್ತೆ ನಮಗೆ ಇನ್ನು ಎರಡು ಸಂಖ್ಯೆಗಳು ಇಲ್ಲಿ ಸೇರಬೇಕಾಗುತ್ತೆ ಒಂದು ಪ್ಲಸ್ ಒಂದು ಸೇರಬೇಕಾಗತ್ತೆ ಹಾಗಾದರೆ ನಾವು ಏನನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಒಮ್ಮೆ ಈ ಐಡೆಂಟಿಟಿನ ನೀವು ನೋಡಿದ್ರೆ ಈ ಕೊಸಿಕೆಂಡ್ ಸ್ಕ್ವೇರ್ ತೀಟ ಜಾಗದಲ್ಲಿ ಈ ಐಡೆಂಟಿಟಿನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಬೇಕಾದಂತಹ ಕಾರ್ಡ್ ಸ್ಕ್ವೇರ್ ಸಹ ಬರುತ್ತೆ ಹಾಗೆ ಸೀಕೆಂಡ್ ಸ್ಕ್ವೇರ್ ಜಾಗದಲ್ಲಿ ನಾವು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಬೇಕಾದ ಟ್ಯಾನ್ ಸ್ಕ್ವೇರ್ ಏನು ಬರುತ್ತೆ ಜೊತೆಗೆ ಈ ಒಂದು ಪ್ಲಸ್ ಒಂದು ಸಹ ದೊರೆಯುತ್ತೆ ಅಂತ ಹೇಳಿ ನಮಗೆ ನೇರವಾಗಿ ಗೊತ್ತಾಗ್ತಾ ಇರೋದ್ರಿಂದ ಈಗ ಕೊಸಿಕೆಂಡ್ ಸ್ಕ್ವೇರ್ ಎ ಜಾಗದಲ್ಲಿ ನಾವು ಒನ್ ಪ್ಲಸ್ ಕಾರ್ಟ್ ಸ್ಕ್ವೇರ್ ತೀಟ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ ಕೊಸಿಕೆಂಟ್ ಸ್ಕ್ವೇರ್ ಎ ಜಾಗದಲ್ಲಿ ಇನ್ನು ಸಿಕೆಂಡ್ ಸ್ಕ್ವೇರ್ ಎ ಜಾಗದಲ್ಲಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀವಿ ಇದು ಸೀಕೆಂಡ್ ಸ್ಕ್ವಯರ್ ಎನ ಜಾಗದಲ್ಲಿ ಈಗ ನೋಡ್ಬೋದು ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಒಂದು ಅಂಥೇಳಿದ್ರೆ ಏಳು ಆಯಿತು ಹಾಂ ಇನ್ನು ನಮಗೆ ಬೇಕಾದಂತಹ ಏಳು ಪ್ಲಸ್ ಟ್ಯಾನ್ ಸ್ಕ್ವಯರ್ ಸಾರಿ ಇಲ್ಲಿ ನಾನು ತೀಟಾನ ಬರ್ತಿದ್ದೀನಿ ನಮಗೆ ನಮಗೆ ತೀಟಾನ ಜಾಗದಲ್ಲಿ ನೀಡಿರುವಂತಹ ಕೋನ ಎ ಆಗಿದೆ ನಾವು ಎ ಅಂಥೇಳಿ ಬರೀಬೇಕು ಅಲ್ವಾ ಇಲ್ಲಿ ಏಳು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಆಯಿತು ಪ್ಲಸ್ ಕಾರ್ಡ್ ಸ್ಕ್ವಯರ್ ಎ ನಮಗೆ ಬೇಕಾದಂತಹ ಉತ್ತರ ಇಲ್ಲಿ ದೊರಕಿದೆ ಏಳು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾರ್ಡ್ ಸ್ಕ್ವಯರ್ ಎ ಏಳು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾರ್ಡ್ ಸ್ಕ್ವಯರ್ ಎ ಹಾಗಾದರೆ ಫಾರ್ ಎನಿ ಆ್ಯಂಗಲ್ ಎ ಸೈನ್ ಎ ಪ್ಲಸ್ ಕೊಸಿಕೆಂಟ್ ಎ ಓಲ್ ಸ್ಕ್ವಯರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ಓಲ್ ಸ್ಕ್ವಯರ್ ಈಕ್ವಲ್ಸ್ ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಅಂಥೇಳಿ ನಾವು ಪ್ರೂವ್ ಮಾಡಿದ್ದೇವೆ ಸಾಧಿಸಿದ್ದೇವೆ